Swami felt cut up from humanity. He was pained and angry. He did not like the strain of cruelty he saw in his father's nature. Swami felt cut off from humanity. ಈ ಮಾನವೀಯತೆಯಿಂದಲೇ ತಾನು ತೊರೆದು ಹೋದಂತೆ ಸ್ವಾಮಿಗೆ ಅನ್ನಿಸಿತು. ಏನು ಮಾನವೀಯತೆಯೇ ಇಲ್ಲವಲ್ಲ ಅಂತ ಅವನಿಗೆ ಅನ್ನಿಸ್ತು. ಹಿ ವಾಸ್ ಪೇಂಡ್ ಆ್ಯಂಡ್ ಆ್ಯಂಗ್ರಿ. ಅವನಿಗೆ ತುಂಬ ನೋವಾಗಿತ್ತು ಮತ್ತು ಕೋಪ ಕೂಡ ಬಂದಿತ್ತು. ಹಿ ಡಿಡ್ ನಾಟ್ ಲೈಕ್ ದ ಸ್ಟ್ರೇನ್ ಆಫ್ ಕ್ರುಯಲ್ಟಿ ಈ ಸಾ ಇನ್ ಈಸ್ ಫಾದರ್ಸ್ ನೇಚರ್. ತನ್ನ ತಂದೆಯ ಸ್ವಭಾವದಲ್ಲಿ ಕ್ರೂರತನದ ತೀವ್ರತೆಯನ್ನು ಆತ ಕ್ರೂರತೆಯ ಬಿಗಿತನವನ್ನು ಆತ ಕಂಡ. ಹಿ ಹೇಟೆಡ್ ದ ನ್ಯೂಸ್ ಪೇಪರ್ ಫಾರ್ ಪ್ರಿಂಟಿಂಗ್ ದ ಟೈಗರ್ ಸ್ಟೋರಿ. ಅವನು ವೃತ್ತಪತ್ರಿಕೆಯನ್ನು ಕೂಡ ದ್ವೇಷಿಸಿದ. ಆ ಹುಲಿಯ ಕಥೆಯನ್ನು ಬರೆದಂಥ ಮುದ್ರಿಸಿದಂಥ ನ್ಯೂ ವೃತ್ತಪತ್ರಿಕೆಯನ್ನು ಕೂಡ ಆತ ದ್ವೇಷಿಸಿದ. ಹಿ ವಿಶ್ಡ್ ದ್ಯಾಟ್ ದ ಟೈಗರ್ ಹ್ಯಾಡ್ ನಾಟ್ ಸ್ಪೇರ್ಡ್ ದ ಬಾಯ್ ಹೂ ಡಿಡ್ ನಾಟ್ ಅಪಿಯರ್ ಟು ಬಿ ಎ ಬಾಯ್ ಆಫ್ಟರ್ ಆಲ್ ಬಟ್ ಎ ಮಾನ್ಸ್ಟರ್. ಅವನಿಗೆ ಈಗ ಅನ್ನಿಸ್ತಲ್ಲ, ಆ ಹುಲಿ ಆ ಹುಡುಗನನ್ನು ಉಳಿಸಬಾರ್ದಾಗಿತ್ತು, ಅವನನ್ನು ಬಿಡಬಾರ್ದಾಗಿತ್ತು. ಆ ಹುಲಿ ಹೂ ಡಿಡ್ ನಾಟ್ ಅಪಿಯರ್ ಟು ಬಿ ಎ ಬಾಯ್ ಆಫ್ಟರ್ ಆಲ್. ಅವನು ನನಗೆ ಹುಡುಗನೇ ಅನಿಸೋದಿಲ್ಲ, ಅವನು ಒಬ್ಬ ದೆವ್ವ ಬಟ್ ಎ ಮಾನ್ಸ್ಟರ್ ಅಂತ, ಅವನೊಬ್ಬ ದೆವ್ವ ಅಂತ ಅವನಿಗೆ ಸ್ವಾಮಿಗೆ ಸಿಟ್ಟಿನಲ್ಲಿ ಏನೇನೋ ವಿಚಾರಗಳು ಬಂದವು. ಆ ಪತ್ರಿಕೆಯನ್ನು ಕೂಡ ಮುದ್ರಿಸಿದ ಪತ್ರಿಕೆಯನ್ನು ಕೂಡ ಅವನು ದ್ವೇಷಿಸಲು ಪ್ರಾರಂಭಿಸಿದ. ಈಗ ಮುಂದಿನ ಪಾಯಿಂಟ್ ನೋಡಿ. ಆ್ಯಸ್ ಅ ನೈಟ್ ಅಡ್ವಾನ್ಸ್ಡ್ ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪನ್ಡ್ ಹೀಸ್ ಹಾರ್ಟ್ ಬೀಟ್ ಫಾಸ್ಟರ್. ಹೇಗೆ ರಾತ್ರಿ ಮುಂದುವರೆಯಿತು, ರಾತ್ರಿ ದಟ್ಟವಾಯಿತು ಮತ್ತು ಆ ರಾತ್ರಿಯ ನಿಶಬ್ದತೆಯಲ್ಲಿ ಸೈಲೆನ್ಸ್ನಲ್ಲಿ ಆ್ಯಂಡ್ ದ ಸೈಲೆನ್ಸ್ ಇನ್ ದ ಹೌಸ್ ಡೀಪನ್ಡ್ ಆ ಒಂದು ನಿಶಬ್ದ ವಾತಾವರಣ ಕೂಡ ಗಾಢವಾಯಿತ ಹೋಯಿತು. ಆವಾಗ ಅವನ ಎದೆ ಬಡಿತ ತುಂಬ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಹಿ ರಿಮೆಂಬರ್ಡ್ ಆಲ್ ದ ಸ್ಟೋರೀಸ್ ಆಫ್ ಡೆವಿಲ್ಸ್ ಆ್ಯಂಡ್ ಗೋಸ್ಟ್ಸ್ ಹಿ ಹ್ಯಾಡ್ ಹರ್ಡ್ ಇನ್ ಈಸ್ ಲೈಫ್. ಅವನ ಜೀವನದಲ್ಲಿ ಈ ದೆವ್ವ ಭೂತಗಳ ಕಥೆಗಳನ್ನು ಅವನು ಕೇಳಿದ್ದು ಎಲ್ಲ ಅವನಿಗೆ ನೆನಪಾಗತೊಡಗಿತ್ತು. ಹಾವ್ ಆಫನ್ ಹಿಸ್ ಚುಮ್ಮನಿ ಹ್ಯಾಡ್ ಸೀನ್ ದ ಡೆವಿಲ್ ಇನ್ ದ ಬನಿಯಾನ್ ಟ್ರೀ ಆ್ಯಟ್ ಇಸ್ ಸ್ಟ್ರೀಟ್ ಎಂಡ್. ಅವನ ಗೆಳೆಯ ಚುಮ್ಮಣಿ ಆ ಬೀದಿಯ ಕೊನೆಯಲ್ಲಿರುವ ಆಲದ ಮರದಲ್ಲಿ ದೆವ್ವವನ್ನು ನೋಡಿದ್ದ ಅನ್ನೋದು ನೆನಪಾಯಿತು. ಆ್ಯಂಡ್ ವಾಟ್ ಅಬೌಟ್ ಪೂವರ್ ಮುನಿಸ್ವಾಮಿಸ್ ಫಾದರ್ ಹೂ ಸ್ಪ್ಯಾಟ್ ಔಟ್ ಬ್ಲಡ್ ಬಿಕಾಸ್ ದ ಡೆವಿಲ್ ನಿಯರ್ ದ ರಿವರ್ಸ್ ಎಜ್ ಸ್ಲ್ಯಾಪ್ಡ್ ಹೀಸ್ ಚೀಕ್ ವೆನ್ ಹಿ ವಾಸ್ ರಿಟರ್ನಿಂಗ್ ಹೋಮ್ ಲೇಟ್ ಒನ್ ನೈಟ್. ಮತ್ತು ಆ ಬಡವ ಮುನಿಸ್ವಾಮಿಸ್ ಫಾದರ್ ಮುನಿಸ್ವಾಮಿ ತಂದೆಯನ್ನು ಹೂ ಸ್ಪ್ಯಾಟ್ ಔಟ್ ಬ್ಲಡ್ ರಕ್ತ ಕಾರಿದ. ಯಾಕಂದರೆ ಅವನು ಮನೆಗೆ ತಿರುಗಿ ಬರುವಾಗ ರಾತ್ರಿ ತಡವಾಗಿ ಮನೆಗೆ ತಿರುಗಿ ಬರುವಾಗ ಒಂದು ದೆವ್ವವನ್ನು ನೋಡಿ ಆ ನದಿ ದಂಡೆಯಲ್ಲಿ ದೆವ್ವವನ್ನು ನೋಡಿ ಆ ದೆವ್ವ ಅವನ ಕಪಾಳಕ್ಕೆ ಬಾರಿಸಿತು. ಅದರಿಂದಾಗಿ ಆತ ರಕ್ತ ಕಾರಿದ. ಯಾರು? ಮುನಿಸ್ವಾಮಿಸ್ ಫಾದರ್. ಮುನಿಸ್ವಾಮಿಯ ಬಡ ತಂದೆ ರಾತ್ರಿ ತಡವಾಗಿ ಮನೆಗೆ ಬರುವಾಗ ಆ ದೆವ್ವ ಅವನ ಕಪಾಳಕ್ಕೆ ಬಾರಿಸಿತು, ಕೆನ್ನೆಗೆ ಬಾರಿಸಿದಾಗ ಆತ ರಕ್ತ ಕಾರಿದ್ದ. ಆ್ಯಂಡ್ ಸೋ ಆನ್ ಆ್ಯಂಡ್ ಆನ್ ಹಿಸ್ ಥಾಟ್ಸ್ ಕಂಟಿನ್ಯೂಡ್. ಹೀಗೆ ಅವನ ವಿಚಾರಗಳು ಮುಂದುವರೆದವು, ಸ್ವಾಮಿಯ ವಿಚಾರಗಳು. ಹಿ ವಾಸ್ ಫೇಂಟ್ ವಿತ್ ಫಿಯರ್. ಅವನಿಗೆ ಈ ಹೆದರಿಕೆಯಿಂದ ತಲೆ ಸುತ್ತಿದಂತಾಯಿತು. ಎ ರೇ ಆಫ್ ಲೈಟ್ ಫ್ರಮ್ ದ ಸ್ಟ್ರೀಟ್ ಲ್ಯಾಂಪ್ ಸ್ಟ್ರೇಡ್ ಇನ್ ಆ್ಯಂಡ್ ಕಾಸ್ ಶ್ಯಾಡೋಸ್ ಆನ್ ದ ವಾಲ್. ಆ ಬೀದಿಯ ದೀಪ ಅವನ ಕೋಣೆಯೊಳಗೆ ಬಂದು ಆಗಾಗ ಬಂದು ಒಳಗೆ ಬೀಳ್ತಾ ಇತ್ತು. ಸ್ಟ್ರೇಡ್ ಇನ್ ಅಂದರೆ ಆವಾಗ ಆವಾಗ ಆ ಬೆಳಕು ಬರ್ತಾ ಇತ್ತು. ಆ್ಯಂಡ್ ಕಾಸ್ ಶ್ಯಾಡೋಸ್ ಆನ್ ದ ವಾಲ್, ಗೋಡೆ ಮೇಲೆ ಅದರ ನೆರಳು ಬೀಳ್ತಾ ಇತ್ತು. ಆ ಬೀದಿಯ ದೀಪದ ನೆರಳು ಬೆಳಕಿನ ಆಟ ನಡೆದಿತ್ತು ಆ ಗೋಡೆ ಮೇಲೆ. ಥ್ರೂ ದ ಸ್ಟಿಲ್ನೆಸ್ ಆಲ್ ದ ಕೈಂಡ್ಸ್ ಆಫ್ ನಾಯ್ಸಸ್. ಈ ರಾತ್ರಿಯ ನಿಶಬ್ದ ವಾತಾವರಣದಲ್ಲಿ ಎಲ್ಲವೂ ತಟಸ್ಥವಾಗಿರುವಾಗ, ಸ್ಟಿಲ್ನೆಸ್ ಅಂದರೆ ಎಲ್ಲವೂ ತಟಸ್ಥವಾಗಿರುವಾಗ ಅವನಿಗೆ ಆಲ್ ಕೈಂಡ್ಸ್ ಆಫ್ ನಾಯ್ಸಸ್ ವಿಧ ವಿಧವಾದ ಶಬ್ದಗಳು ಕೇಳತೊಡಗಿದವು. ರೀಚ್ಡ್ ಈಸ್ ಇಯರ್ಸ್, ಅವನ ಕಿವಿಗೆ ತಲುಪತೊಡಗಿದವು. ದ ಟಿಕ್ಲಿಂಗ್ ಆಫ್ ದ ಕ್ಲಾಕ್, ಆ ಗಡಿಯಾರದ ಒಂದು ಟಿಕ್ಲಿಂಗ್ ಸೌಂಡು.
ಶಬ್ದ ರಸಲ್ ಆಫ್ ಟ್ರೀಸ್ ಗಿಡಗಳ ಹೊಯ್ದಾಡುವ ಶಬ್ದ ಸ್ನೋರಿಂಗ್ ಸೌಂಡ್ಸ್ ಗೊರಕೆಯ ಶಬ್ದ ಆ್ಯಂಡ್ ಸಮ್ ವೇಗ್ ನೈಟ್ ಇನ್ಸೆಕ್ಟ್ಸ್ ಹಮ್ಮಿಂಗ್ ಕೆಲವೊಂದು ಯಾವು ಅಂತ ಹೇಳಲಿಕ್ಕೆ ಬರೋದಿಲ್ಲ ವೇಗ್ ನೈಟ್ ಇನ್ಸೆಕ್ಟ್ ರಾತ್ರಿ ಕೀಟಗಳು ಜೀ ಅಂತ ಶಬ್ದ ಮಾಡ್ತಿರ್ತೇವೆ ನೀವು ಕೇಳಬೇಕು ಹಮ್ಮಿಂಗ್ ಅಂತೀವಿ ಅದಕ್ಕೆ ಆ ರಾತ್ರಿಯ ಕೀಟಗಳು ಶಬ್ದ ಮಾಡುವುದು ಹಿ ಕವರ್ಡ್ ಹಿಮ್ಸೆಲ್ಫ್ ಸೋ ಕಂಪ್ಲೀಟ್ಲಿ ದ್ಯಾಟ್ ಹಿ ಕುಡ್ ಹಾರ್ಡ್ಲಿ ಬ್ರೀದ್ ಅವನು ಇಷ್ಟು ಟೈಟಾಗಿ ಹೊದ್ದುಕೊಂಡಂದರೆ ಪೂರ್ತಿಯಾಗಿ ಹೊದ್ದಿದ್ದ ಅಂತಂದರೆ ಅವನಿಗೆ ಉಸಿರಾಡಲಿಕ್ಕೆ ಕೂಡ ತ್ರಾಸಾಗ್ತಿತ್ತು ಅಷ್ಟು ಪೂರ್ತಿ ತನ್ನನ್ನು ಕವರ್ ಮಾಡಿಕೊಂಡಿದ್ದ ಹೊದ್ಕೊಂಡಿದ್ದ ಎವ್ರಿ ಮೂಮೆಂಟ್ ಈ ಎಕ್ಸ್ಪೆಕ್ಟೆಡ್ ದ ಡೆವಿಲ್ಸ್ ಟು ಕಮ್ ಅಪ್ ಟು ಕ್ಯಾರಿ ಹಿಮ್ ಅವೇ ಅವನಿಗೆ ಈಗ ಅನಿಸ್ತಿದ್ದಲ್ಲ ಪ್ರತಿ ಕ್ಷಣ ಪ್ರತಿ ಗಳಿಗೆ ಯಾವಾಗ ತನ್ನನ್ನು ದೆವ್ವ ಬಂದು ಎತ್ಕೊಂಡು ಹೋಗ್ತದೋ ಅಂತ ಅನಿಸ್ತಾ ಇತ್ತು ಕ್ಯಾರಿ ಹಿಮ್ ಅವೇ ತನ್ನನ್ನು ಎತ್ಕೊಂಡು ದೂರ ಹೋಗ್ತದೇನೋ ಅಂತ ಅನಿಸ್ತಾ ಇತ್ತು ದೇರ್ ವಾಸ್ ಎ ಇನ್ಸ್ಟೆನ್ಸ್ ಆಫ್ ಹಿಸ್ ಓಲ್ಡ್ ಫ್ರೆಂಡ್ ಇನ್ ದ ಫೋರ್ತ್ ಕ್ಲಾಸ್ ಅವನಿಗೆ ಒಂದು ಹಳೆಯ ಘಟನೆ ತಾನು ನಾಲ್ಕನೇ ತರಗತಿ ಇದ್ದಾಗ ತನ್ನ ಹಳೆಯ ಗೆಳೆಯ ಹೂ ಸಡನ್ಲಿ ಡಿಸಪಿಯರ್ಡ್ ಅವನು ಇದ್ದಕ್ಕಿದ್ದಂತೆ ಮಾಯವಾಗಿ ಹೋಗಿದ್ದ ಆ್ಯಂಡ್ ವಾಸ್ ಸೇಡ್ ಟು ಹ್ಯಾವ್ ಬೀನ್ ಕ್ಯಾರಿಡ್ ಆಫ್ ಬೈ ಎ ಗೋಸ್ಟ್ ಟು ಸಿಯಾಮ್ ಆರ್ ನೇಪಾಲ್ ಅವನ ಗೆಳೆಯ ನಾಲ್ಕನೇ ತರಗತಿಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಮರೆಯಾಗಿ ಅವನನ್ನು ಸಿಯಾಮ್ ಅಥವಾ ನೇಪಾಳಿಗೆ ಆ ಒಂದು ಭೂತ ತೆಗೆದುಕೊಂಡು ಹೋಗಿತ್ತು ಅಂತನ್ನುವ ಒಂದು ಘಟನೆ ಅವನಿಗೆ ನೆನಪಾಯಿತು ಸ್ವಾಮಿ ಹರೀಡ್ಲಿ ಗಾಟ್ ಅಪ್ ಆ್ಯಂಡ್ ಸ್ಪ್ರೆಡ್ ಈಸ್ ಬೆಡ್ ಅಂಡರ್ ದ ಬೆಂಚ್ ಆ್ಯಂಡ್ ಕ್ರೌಚ್ಡ್ ದೇರ್ ಸ್ವಾಮಿ ಅವಸರ ಅವಸರವಾಗಿ ಎದ್ದ ಈ ಎಲ್ಲ ನೆನಪುಗಳಿಂದ ಅವನಿಗೆ ಸಮಾಧಾನ ಇರಲಿಲ್ಲ ಸ್ವಾಮಿ ಹರೀಡ್ಲಿ ಗಾಟ್ ಅಪ್ ಅವನು ಅವಸರ ಅವಸರವಾಗಿ ಎದ್ದು ಸ್ಪ್ರೆಡ್ ಈಸ್ ಬೆಡ್ ತನ್ನ ಹಾಸಿಗೆಯನ್ನು ತೆಳಗೆ ಹರಡಿದ ಅಂಡರ್ ದ ಬೆಂಚ್ ಬೆಂಚಿನ ತೆಳಗೆ ಹರಡಿ ಆ್ಯಂಡ್ ಕ್ರೌಚ್ಡ್ ದೇರ್ ಅಲ್ಲೇ ಅವುಚಿಕೊಂಡು ನೆಲಕ್ಕೆ ಹತ್ತಿಕೊಂಡು ಅವುಚಿಕೊಂಡು ಮಲಗಿದ ಇಟ್ ಸೀಮ್ ಟು ಬಿ ಎ ಮಚ್ ಸೇಫರ್ ಪ್ಲೇಸ್ ಇದು ಸ್ವಲ್ಪ ಹೆಚ್ಚಿನ ಸುರಕ್ಷಿತವಾದ ಸ್ಥಳ ಅನ್ನಿಸ್ತು ಅವನಿಗೆ ಮೋರ್ ಕಂಪ್ಯಾಕ್ಟ್ ಆ್ಯಂಡ್ ರಿಅಶ್ಯೂರಿಂಗ್ ಇದು ಹೆಚ್ಚು ಗೊತ್ತಾಗಿದೆ ಜಗ ಮತ್ತು ಮನಸ್ಸಿಗೆ ಒಂಥರ ರಿಅಶ್ಯೂರಿಂಗ್ ಸಮಾಧಾನವನ್ನು ಕೊಡ್ತದೆ ಸ್ವಲ್ಪ ಅವನಿಗೆ ಕಂಫರ್ಟೇಬಲ್ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ತವನಿಗೆ ಈ ಶಟ್ ಈಸ್ ಆಯ್ಸ್ ಟೈಟ್ ತನ್ನ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡ ಆ್ಯಂಡ್ ಎನ್ಕೇಸ್ಡ್ ಹಿಮ್ಸೆಲ್ಫ್ ಇನ್ ಈಸ್ ಬ್ಲ್ಯಾಂಕೆಟ್ ಒನ್ಸ್ ಅಗೇನ್ ಮತ್ತು ತನ್ನ ಹೊದಕಿಯಲ್ಲಿ ಅತ್ಯಂತ ಭದ್ರವಾಗಿ ಟೈಟಾಗಿ ಮಲಕೊಂಡ ಆ್ಯಂಡ್ ಅನ್ನೋನ್ ಟು ಹಿಮ್ಸೆಲ್ಫ್ ಫೆಲ್ ಅಸ್ಲೀಪ್ ಅವನಿಗೆ ಅವನೇ ಗೊತ್ತಾಗದಂಗಾದ ಮಲಗಿದಂಗೆ ಗಾಢವಾಗಿ ಮಲಗಿದಂತೆ ಮಾಡಿದ ಆ್ಯಂಡ್ ಇನ್ ಸ್ಲೀಪ್ ವಾಸ್ ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್ ಆದರೆ ದುಸ್ವಪ್ನಗಳಿಂದ ಕೆಟ್ಟ ವಿಚಾರಗಳಿಂದ ಅವನ ರಾತ್ರಿ ನಿದ್ದೆ ಹಾಳಾಗ್ತಾ ಇತ್ತು ಎ ಟೈಗರ್ ವಾಸ್ ಚೇಸಿಂಗ್ ಹಿಮ್ ಒಂದು ಹುಲಿ ಬೆನ್ನತ್ತಿದಂತೆ ಅವನಿಗನಿಸ್ತು ಹಿಸ್ ಫೀಟ್ ಸ್ಟಕ್ ಟು ದ ಗ್ರೌಂಡ್ ಅವನ ಕಾಲು ನೆಲದಲ್ಲಿ ಭೂಮಿಯಲ್ಲಿ ಸಿಕ್ಕಾಕ್ಕೊಂಡಿದೆ ಹಿ ಡಿಸ್ಪರೇಟ್ಲಿ ಟ್ರೈ ಟು ಎಸ್ಕೇಪ್ ಅವನು ಅಸಹಾಯಕತೆಯಿಂದ ಹೇಗಾದರೂ ಪಾರಾಗಬೇಕಂತ ನೋಡ್ತಾ ಇದ್ದಾನೆ ಬಟ್ ಈಸ್ ಫೀಟ್ ವುಡ್ ನಾಟ್ ಮೂವ್ ಆದರೆ ಅವನ ಕಾಲು ಮೂಮೆಂಟ್ ಆಗ್ತಾ ಇಲ್ಲ ಅದು ಚಲಿಸ್ತಾ ಇಲ್ಲ ಅವನ ಕಾಲನ್ನು ತೆಗೆದುಕೊಂಡು ಚಲಿಸ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ ದ ಟೈಗರ್ ವಾಸ್ ಇಟ್ ಈಸ್ ಬ್ಯಾಕ್ ಹುಲಿ ಮಾತ್ರ ಹಿಂದೆನೇ ಬರ್ತಾ ಇದೆ ಆ್ಯಂಡ್ ಈ ಕುಡ್ ಹಿಯರ್ ಇಟ್ಸ್ ಕ್ಲಾಸ್ ಸ್ಕ್ರ್ಯಾಚ್ ದ ಗ್ರೌಂಡ್ ಅದು ತನ್ನ ಪಂಜಿನಿಂದ ನೆಲವನ್ನು ಕೆರೆಯೋ ಶಬ್ದ ಅವನಿಗೆ ಕೇಳ್ತಾ ಇದೆ ಸ್ಕ್ರ್ಯಾಚ್ ಆ್ಯಂಡ್ ದೆನ್ ಎ ಲೌಡ್ ಥಡ್ ಹಾಗೆ ಕೆರೆದು ಒಂದು ಧಡಾರ್ ಅಂತ ಜೋರಾದ ಶಬ್ದ ಆಯಿತು ಸ್ವಾಮಿ ಟ್ರೈ ಟು ಓಪನ್ ಈಸ್ ಐಸ್ ಸ್ವಾಮಿ ತನ್ನ ಕಣ್ಣುಗಳನ್ನು ತೆರೆಯಲು ಪ್ರಯತ್ನಿಸಿದ ಬಟ್ ಈಸ್ ಐಲಿಡ್ಸ್ ವುಡ್ ನಾಟ್ ಓಪನ್ ಆದರೆ ಅವನ ಕಣ್ಣು ರೆಪ್ಪೆಗಳು ತೆಗೀತಾ ಇಲ್ಲ ಆ್ಯಂಡ್ ದ ನೈಟ್ ಮೇರ್ ಕಂಟಿನ್ಯೂಡ್ ಹೀಗೆ ಅವನ ದುಸ್ವಪ್ನ ಕಂಟಿನ್ಯೂ ಆಯಿತು ಮುಂದುವರೆಯಿತು ಇಟ್ ಥ್ರೆಟನ್ ಟು ಕಂಟಿನ್ಯೂ ಫಾರ್ ಎವರ್ ಹೀಗೆ ಇದು ಮುಂದುವರಿಯುತ್ತಾ ಅನಿಸ್ತಾ ಇತ್ತು ಅನಿಸ್ತಿತ್ತು ಅವನಿಗೆ ಹೀಗೆ ಮುಂದುವರಿತಾ ಇದೆ ಅಂತ ಸ್ವಾಮಿ ಗ್ರೌಂಡ್ ಇನ್ ಡಿಸ್ಪೇರ್ ಅವನು ಅತ್ಯಂತ ಅರ್ಥನಾಗಿ ನರಳಾಡ್ತಾ ತೊಡಗಿದ ಅಸಹಾಯಕನಾಗಿ ವಿತ್ ಎ ಡಿಸ್ಪರೇಟ್ ಎಫರ್ಟ್ ಹೀ ಓಪನ್ ಡಿಸೈಸ್ ಅತ್ಯಂತ ಜೀವದ ಪರಿವೇ ಇಲ್ಲದೆ ಎಲ್ಲವನ್ನು ತೊರೆದವನ ಹಾಗೆ ಧೈರ್ಯ ಮಾಡಿ ಕಣ್ಣುಗಳನ್ನು ತೆಗೆದ ಹಿ ಪುಟ್ ಈಸ್ ಹ್ಯಾಂಡ್ ಔಟ್ ಟು ಫೀಲ್ ಈಸ್ ಗ್ರ್ಯಾನೀಸ್ ಪ್ರೆಸೆನ್ಸ್ ಸ್ಯಾಟಿಸ್ಫೈಡ್ ಕೊನೆಗೆ ಅವನಿಗೆ ತಾಯಲ್ಲಿದ್ದೀನಿ ಏನು ಅರಿವಿನೇ ಇಲ್ಲ
ತನ್ನ ಅಜ್ಜಿ ಇದ್ದಾಳೇನೋ ಅಂತಂದು ಅಜ್ಜಿಯ ಇರುವಿಕೆಯನ್ನು ತಿಳಿದುಕೊಳ್ಳಲು ತನ್ನ ಕೈಯನ್ನು ಹೊರಹಾಕಿ ನೋಡಿದ. ಎಟ್ ಇಸ್ ಸೈಡ್ ತನ್ನ ಪಕ್ಕದಲ್ಲಿ ಅಜ್ಜಿ ಇದ್ದಾಳೇನೋ ಅಂತ. ಅದು ಅವನಿಗೆ ರೂಢಿಯಾಗಿತ್ತು, ಆ್ಯಸ್ ವಾಸ್ ಇಸ್ ಹ್ಯಾಬಿಟ್. ಬಟ್ ಈ ಓನ್ಲಿ ಟಚ್ ದ ವುಡನ್ ಲೆಗ್ ಆಫ್ ದ ಬೆಂಚ್. ಆದರೆ ಆ ಬೆಂಚಿನ ಒಂದು ಕಟ್ಟಿಗೆಯ ಕಾಲನ್ನು ಮಾತ್ರ ಅವನಿಗೆ ಮುಟ್ಟಲು ಸಾಧ್ಯವಾಯಿತು. ಅಂದರೆ ಅಲ್ಲಿ ಅಜ್ಜಿ ಇರಲಿಲ್ಲ. ಆ್ಯಂಡ್ ಇಸ್ ಲೋನ್ಲಿ ಸ್ಟೇಟ್ ಕೇಮ್ ಬ್ಯಾಕ್ ಟು ಹಿಮ್. ಆವಾಗ ಅವನಿಗೆ ತಾನು ಒಬ್ಬನೇ ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಮಲಗಿರುವುದು ಗೊತ್ತಾಯಿತು. ಈ ಸ್ವೆಟೆಡ್ ವಿತ್ ಫ್ರೈಟ್, ಅವನು ಹೆದರಿಕೆಯಿಂದ ಇನ್ನಷ್ಟು ಅವನಿಗೆ ಬೆವರು ಬಂದಿತ್ತು. ಆ್ಯಂಡ್ ನೌ ವಾಟ್ ವಾಸ್ ದಿಸ್ ರೆಸ್ಲಿಂಗ್, ಏನು ಶಬ್ದ ಇದು, ಸರಸರ ಅಂತ ಶಬ್ದ ಆಗ್ತಾ ಇದೆಯಲ್ಲ ಏನು ಅಂತ ಅವನಿಗೆ ಪ್ರಶ್ನೆ ಮೂಡಿತು. ಹಿ ಮೂವ್ ಟು ದ ಎಡ್ಜ್ ಆಫ್ ದ ಬೆಂಚ್, ಆ ಬೆಂಚಿನ ಕೊನೆಗೆ ಬಂದ, ಆ ಬಾಕಿನ ಕೊನೆಗೆ ಬಂದ. ಆ್ಯಂಡ್ ಸ್ಟೇರ್ಡ್ ಇನ್ ಟು ದ ಡಾರ್ಕ್ನೆಸ್, ಆ ಕತ್ತಲೆಯಲ್ಲಿ ದಿಟ್ಟಿಸಿದ. ಸಮಥಿಂಗ್ ವಾಸ್ ಮೂವಿಂಗ್ ಡೌನ್, ಏನೋ ಒಂದು ಸರಿದಾಡ್ತಾ ಇದೆ ಅಂತ ಅವನಿಗೆ ಅನ್ನಿಸ್ತು. ಹಿ ಲೇ ಗೇಜಿಂಗ್ ಆ್ಯಟ್ ಇಟ್ ಇನ್ ಹಾರರ್, ಹಾಗೆ ಅವನು ಭಯಾನಕತೆ ವಾತಾವರಣದಲ್ಲಿ ಆ ಭಯಂಕರವಾದದನ್ನು ದಿಟ್ಟಿಸತೊಡಗಿದ. ಹಿಸ್ ಎಂಡ್ ಹ್ಯಾಡ್ ಕಮ್, ಅವನಿಗೆ ಅನ್ನಿಸ್ತು ತನ್ನ ಕೊನೆ ಸಮೀಪಿಸಿತು ಅಂತ. ಹಿ ರಿಯಲೈಸ್ಡ್ ದ್ಯಾಟ್ ದ ಡೆವಿಲ್ ವುಡ್ ಪ್ರೆಸೆಂಟ್ಲಿ ಪುಲ್ ಹಿಮ್ ಔಟ್ ಆ್ಯಂಡ್ ಟಿಯರ್ ಹಿಮ್, ಅವನಿಗೆ ಅನ್ನಿಸ್ತು ಈ ದೆವ್ವ ಬಂದೇ ಬಿಡ್ತು, ಇನ್ನು ನನ್ನನ್ನು ಜಗ್ಗಿಕೊಂಡು ಹೋಗ್ತದೆ ಮತ್ತು ನನ್ನನ್ನು ಹರಿದು ಹಾಕ್ತದೆ ಅಂತ. ಆ್ಯಂಡ್ ಸೋ ವೈ ಶುಡ್ ಈ ವೇಟ್, ಅದಕ್ಕೆ ಯಾಕೆ ತಡ ಮಾಡಬೇಕು, ಯಾಕೆ ನಾನು ಕಾಯಬೇಕು. ಆ್ಯಸ್ ಇಟ್ ಕೇಮ್ ನಿಯರರ್, ಅದು ಸಮೀಪ ಬಂದ ಹಾಗೆ ಅವನಿಗನಿಸ್ತು. ಹಿ ಕ್ರಾವಲ್ಡ್ ಔಟ್ ಫ್ರಮ್ ಅಂಡರ್ ದ ಬ್ರೆಂಚ್, ಆ ಬ್ಯಾಕಿನ ತೆಳಗೆ ಬೆಂಚಿನ ತೆಳಗೆ ಅವನು ನುಸುಳಿದ. ನುಸುಳಿ ಹಗ್ಡ್ ಇಟ್ ವಿತ್ ಆಲ್ ಹಿಸ್ ಮೈಂಡ್, ತನ್ನ ಎಲ್ಲ ಧೈರ್ಯವನ್ನು ಹಾಕ್ಕೊಂಡು ಅದನ್ನು ಅಪ್ಪಿಕೊಂಡ. ಆ್ಯಂಡ್ ಯೂಸ್ಡ್ ಹಿಸ್ ಟೀತ್ ಆನ್ ಇಟ್, ತನ್ನ ಹಲ್ಲುಗಳನ್ನು ಉಪಯೋಗಿಸಿ ಇಟ್ ಲೈಕ್ ಎ ಮಾರ್ಟಲ್ ವೆಪನ್, ಇದೊಂದು ಮಾರಣಾಂತಿಕ ಮಾರಕ ಆಯುಧ ಎನ್ನುವ ಹಾಗೆ ತನ್ನ ಹಲ್ಲುಗಳನ್ನು ಆತ ಉಪಯೋಗಿಸಿ ಅದನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಕಡಿಯತೊಡಗಿದ. ಅಯ್ಯೋ, ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ವೆಂಟ್ ಫೋರ್ತ್ ಆ್ಯನ್ ಅಗೋನೈಸ್ಡ್ ಥಂಡ್ರಿಂಗ್ ಕ್ರೈ, ಅಯ್ಯೋ ಏನೋ ನನಗೆ ಕಚ್ಚಿ ಬಿಡ್ತು ಅಂತಂದು ಒಂದು ಭಯಂಕರ ಗುಡುಗಿನ ಥರದ ಒಂದು ಅಳು ಕೇಳಿಸ್ತು, ತುಂಬ ನೋವಿನ ಒಂದು ಅಳು, ಜೋರಾದ ಗರ್ಜಿಸುವ ಅಳು. ಥಂಡ್ರಿಂಗ್ ಕ್ರೈ ಅಂತಂದು ಒಂದು ಗರ್ಜನೆಯ ಅಳು ಕೇಳಿಸ್ತು. ಆ್ಯಂಡ್ ವಾಸ್ ಫಾಲೋಡ್ ಬೈ ಎಮ್ ಹೇವಿ ಟೆಂಬ್ಲಿಂಗ್, ಅದರೊಂದಿಗೆ ಒಂದು ಎಡವಿ ಜೋರಾಗಿ ಬಿದ್ದಂತೆ ಆಯಿತು. ಆ್ಯಂಡ್ ಫಾಲಿಂಗ್ ಅಮಿಸ್ಟ್ ಫರ್ನಿಚರ್, ಆ ಪೀಠೋಪಕರಣಗಳ ನಡುವೆ ಏನೋ ಒಂದು ಬಿದ್ದ ಹಾಗೆ ಜೋರಾಗಿ ಶಬ್ದ ಮಾಡುತ್ತಾ ಎಡವಿ ಬಿದ್ದ ಹಾಗೆ ಶಬ್ದ ಆಯಿತು. ಇನ್ ಎ ಮೂಮೆಂಟ್, ಸ್ವಲ್ಪ ಒಂದೇ ಕ್ಷಣದಲ್ಲಿ ಫಾದರ್, ಕುಕ್ ಆ್ಯಂಡ್ ಎ ಸರ್ವೆಂಟ್ ಕೇಮ್ ಇನ್ ಕ್ಯಾರಿಯಿಂಗ್ ಲೈಟ್. ಅವನ ತಂದೆ, ಅಡುಗೆವ ಮತ್ತು ಆಳು, ಮೂರು ಜನ ಬೆಳಕನ್ನು ತೆಗೆದುಕೊಂಡು ಬಂದರು ಅಂತ. ಅಂದರೆ ಒಂದು ಟಾರ್ಚು ಅಥವಾ ಏನೋ ಬೆಳಕಿನ ಇದನ್ನು ತೆಗೆದುಕೊಂಡು ಆ ಕೋಣೆಗೆ ಬಂದರು. ಆ್ಯಂಡ್ ಆಲ್ ದ ತ್ರೀ ಆಫ್ ದೆಮ್ ಫೆಲ್ ಆನ್ ದ ಬರ್ಗ್ಲರ್ ಹೂ ಲೇ ಅಮಿಸ್ ದಮ್ ಫರ್ನಿಚರ್ ವಿತ್ ಎ ಬ್ಲೀಡಿಂಗ್ ಆ್ಯಂಕಲ್. ಆ ಪೀಠೋಪಕರಣಗಳ ನಡುವೆ ಆತ ಅವನ ಕಾಲಿನ ಕೀಲಿನ ಹತ್ತಿರ ರಕ್ತ ಒಸರ್ತಾ ಇತ್ತು, ಬಿದ್ದಿದ್ದ. ಮೂರು ಜನ ಅವನ ಮೇಲೆ ಬಿದ್ದರು. ಕಂಗ್ರ್ಯಾಚುಲೇಷನ್ಸ್ ವೇರ್ ಶೋರ್ಡ್ ಆನ್ ಸ್ವಾಮಿ ನೆಕ್ಸ್ಟ್ ಡೇ, ಮರುದಿನ ಎಲ್ಲರೂ ಸ್ವಾಮಿಯನ್ನು ಅಭಿನಂದಿಸತೊಡಗಿದರು. ಹಿಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಎಟ್ ಹಿಮ್ ವಿತ್ ರಿಸ್ಪೆಕ್ಟ್ ಆ್ಯಂಡ್ ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಅವನ ಸಹಪಾಠಿಗಳು ಅವನನ್ನು ಅತ್ಯಂತ ಗೌರವದಿಂದ ನೋಡತೊಡಗಿದರು ಮತ್ತು ಅವನ ಶಿಕ್ಷಕರು ಅವನನ್ನು ಬೆನ್ನಿನ ಮೇಲೆ ಶಬಾಸ್ ಅಂತಂದು ಅವನ ಬೆನ್ನಿಗೆ ಮೇಲೆ ಚಪ್ಪರಿಸಿದರು. ದ ಹೆಡ್ ಮಾಸ್ಟರ್ ಸೇಡ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್, ಮತ್ತು ಅವರ ಮುಖ್ಯೋಪಾಧ್ಯಾಯರು ಕೂಡ ಅವನು ನಿಜವಾದ ಸ್ಕೌಟ್ ಅಂತ ಹೇಳಿದರು. ಸ್ಕೌಟ್ ಅಂದರೆ ಒಂದು ಸಾರ್ವಜನಿಕ ಸೇವೆಗಾಗಿ ತರಬೇತಿಯಾದ ಒಬ್ಬ ಹುಡುಗ, ಹಾಗೆ ನೀನು ನಿಜವಾದ ಸ್ಕೌಟ್ ಅಂತ ಅವನ ಮುಖ್ಯೋಪಾಧ್ಯಾಯರು ಕೂಡ ಹೊಗಳಿದರು. ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದ ಫ್ಲೆಶ್ ಆಫ್ ಒನ್ ಆಫ್ ದ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್. ಸ್ವಾಮಿ ಅಂತ್ಯದ ಉಗ್ರನಾದ ದುಷ್ಟನಾದ ಒಬ್ಬ ಮನೆ ಒಡಕನ ಮಾಂಸವನ್ನು
ಕಡಿದಿದ್ದ, ಮಾಂಸಕ್ಕೆ ಕಡಿದಿದ್ದ ಅಂದರೆ ಅವನ ಕಾಲಿಗೆ ಈತ ಕಡಿದಿದ್ದ. ಅವನು ಆ ಡಿಸ್ಟ್ರಿಕ್ಟ್ ಅಂದರೆ ಆ ಜಿಲ್ಲೆಯಲ್ಲೇ ಅತ್ಯಂತ ದುಷ್ಟ ಮನೆ ಒಡಕನಾಗಿದ್ದ. ಆ್ಯಂಡ್ ದ ಪೊಲೀಸ್ ವೇರ್ ಗ್ರೇಟ್ಫುಲ್ ಟು ಹಿಮ್ ಫಾರ್ ಇಟ್. ಆದ್ದರಿಂದ ಪೊಲೀಸರು ಕೂಡ ಅವನಿಗೆ ಅತ್ಯಂತ ಕೃತಜ್ಞತೆಯನ್ನು ಸಲ್ಲಿಸಿದರು. ಯಾರು? ಸ್ವಾಮಿಗೆ. ದ ಇನ್ಸ್ಪೆಕ್ಟರ್ ಸೇಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವ್ಯಾನ್ ಯು ಆರ್ ಗ್ರೋನ್ ಅಪ್? ಇನ್ಸ್ಪೆಕ್ಟರ್ ಕೇಳಿದರು, ನೀನು ಯಾಕೆ ದೊಡ್ಡವನಾದ ಮೇಲೆ ಪೊಲೀಸ್ ಇದನ್ನು ಸೇರಬಾರ್ದು ಅಂತ. ಸ್ವಾಮಿ ಸೇಡ್, ಫಾರ್ ದ ಸೇಕ್ ಆಫ್ ಪೊಲೈಟ್ನೆಸ್. ಆದ ಕಾರಣ ಸ್ವಾಮಿಗೆ ಮನಸ್ಸಿರಲಿಲ್ಲಂದರೂ ಅವನು ವಿಧೇಯತೆಯಿಂದ, ಒಂದು ವಿಧೇಯ ಧೋರಣೆಯಿಂದ ಖಂಡಿತ ಸೇರ್ತೀನಿ ಅಂತ ಹೇಳಿದ. ಸರ್ಟನ್ಲಿ ಎಸ್, ಖಂಡಿತ ಹೌದು ಅಂತ ಹೇಳಿದ. ದೋ ಹಿ ಹ್ಯಾಡ್ ಕ್ವೈಟ್ ಮೇಡ್ ಅಪ್ ಹಿಸ್ ಮೈಂಡ್ ಟು ಬಿ ಎನ್ ಎಂಜಿನ್ ಡ್ರೈವರ್. ಅವನಿಗೆ ಎಂಜಿನ್ ಡ್ರೈವರ್ ಆಗಬೇಕಂತ ಮನಸ್ಸಿತ್ತು. ಎಂಜಿನ್ ಡ್ರೈವರು ಅಥವಾ ರೈಲ್ವೇ ಗಾರ್ಡು ಅಥವಾ ಬಸ್ ಕಂಡಕ್ಟ್ರು ಹೀಗೆ ಆಗಬೇಕನ್ನೋದು ಅವನ ಆಸೆಯಾಗಿತ್ತು. ಎಂಜಿನ್ ಡ್ರೈವರ್, ಎ ರೈಲ್ವೆ ಗಾರ್ಡ್, ಆರ್ ಎ ಬಸ್ ಕಂಡಕ್ಟರ್ ಲೇಟರ್ ಇನ್ ಲೈಫ್. ಮುಂದೆ ಅವನಿಗೆ ಜೀವನದಲ್ಲಿ ಇಂಥದ್ದು ಆಗಬೇಕನ್ನೋದು ಮನಸ್ಸಿತ್ತು. ವೆನ್ ಯು ರಿಟರ್ನ್ ಹೋಮ್ ಫ್ರಮ್ ದ ಕ್ಲಬ್ ದ್ಯಾಟ್ ನೈಟ್, ಫಾದರ್ ಆಸ್ಟ್ ವೇರ್ ಇಸ್ ದ ಬಾಯ್. ಮನೆಗೆ, ಕ್ಲಬ್ನಿಂದ ರಾತ್ರಿ ಮನೆಗೆ ಬಂದ ಫಾದರ್ ಕೇಳಿದರು, ಆ ಹುಡುಗ ಎಲ್ಲಿ ಅಂತ. ಈ ದ ಸ್ಲೀಪ್, ಅವನು ಮಲಗಿದ್ದಾನೆ ಅಂತ ಉತ್ತರ ಬಂತು. ಆಲ್ರೆಡಿ, ಆವಾಗಲೇ. ಹಿ ಡಿಡ್ ನಾಟ್ ಹ್ಯಾವ್ ದ ವಿಂಕ್ ಆಫ್ ಸ್ಲೀಪ್ ದ ಹೋಲ್ ಲಾಸ್ಟ್ ನೈಟ್, ಸೇಡ್ ಇಸ್ ಮದರ್. ಅವನಿಗೆ ಕಣ್ಣಿಗೆ ಕಣ್ಣು ಹತ್ತಿಲ್ಲ ಅಂತ. ವಿಂಕ್ ಆಫ್ ಸ್ಲೀಪ್ ಅಂದರೆ ಅವನು ಸ್ವಲ್ಪವೂ ಮಲಗಿಲ್ಲ. ಅವನು ಹೋದ ರಾತ್ರಿ, ಕಳೆದ ರಾತ್ರಿ ಸ್ವಲ್ಪವೂ ಮಲಗಿಲ್ಲ ಅಂತ ಅವನ ತಾಯಿ ಹೇಳಿದ್ಲು. ವೆರ್ ಈಸ್ ಸ್ಲೀಪಿಂಗ್, ಎಲ್ಲಿ ಮಲ್ಕೊಂಡಿದ್ದಾನೆ ಅಂತ ಮತ್ತೆ ಅವರ ತಂದೆ ಕೇಳಿದರು. ಇನ್ ಈಸ್ ಯೂಸ್ವಲ್ ಪ್ಲೇಸ್, ಅವನು ಎಲ್ಲಿ ಯೂಸ್ವಲಾಗಿ ಎಲ್ಲಿ ಮಲ್ಕೊತಾನಲ್ಲ, ದಿನಾಲು ಅಲ್ಲೇ ಮಲ್ಕೊಂಡ್ರು ಅಂತ ಮದರ್ ಸೇಡ್ ಕ್ಯಾಜುವಲಿ. ಮದರು ಅತ್ಯಂತ ಸ್ವಾಭಾವಿಕವಾಗಿ ಹೇಳಿದರು. ಹಿ ವೆಂಟ್ ಟು ಬೆಡ್ ಎಟ್ 7:30. ಅವನು 7:00 ಇವತ್ತು ಮಲ್ಕೊಂಡಿದ್ದಾನೆ ಅಂತ ಹೇಳಿದರು. ಸ್ಲೀಪಿಂಗ್ ಬಿಸೈಡ್ ಇಸ್ ಗ್ರ್ಯಾನಿ ಅಗೈನ್, ಫಾದರ್ ಸೇಡ್. ಮತ್ತೆ ಅವನು ಅಜ್ಜಿಯ ಬಾಜುನೇ ಮಲ್ಕೊಂಡ, ಅಜ್ಜಿಯ ಪಕ್ಕದಲ್ಲೇ ಮಲಗಿದನ ಅಂತ ತಂದೆ ಕೇಳಿದರು. ನೋ ವಾಂಡರ್ ಯು ವಾಂಟೆಡ್ ಟು ಬಿ ಅ ಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್. ಕ್ಲೆವರ್ ಬಾಯ್. ಅವನು ನಾನು ಮನೆಗೆ ಮರಳುವುದರೊಳಗೆ ಮಲಗಿದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ, ಜಾಣ ಹುಡುಗ ಅಂತ ಅವನ ತಂದೆ ವ್ಯಂಗ್ಯವಾಗಿ ಹೇಳಿದರು. ಮದರ್ ಲಾಸ್ಟ್ ಅವರ್ ಟೆಂಪರ್. ಅವರ ತಾಯಿಗೂ ಕೂಡ ತಾಳ್ಮೆ ತಪ್ಪಿ ಹೋಯಿತು. ಎಷ್ಟೇ ಅಂದರು ಮಗ ಅಂದರೆ ಅವಳಿಗೆ ಒಂದು ಜೀವ, ಆದ ಕಾರಣ ಅವಳಿಗೆ ತಾಳ್ಮೆ ತಪ್ಪಿ ಹೋಯಿತು. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ಅವನಿಗೆ ಎಲ್ಲಿ ಮನಸ್ಸು ಬರ್ತದೆ ಅಲ್ಲಿ, ಅವನಿಗೆ ಎಲ್ಲಿ ಇಷ್ಟ ಆಗ್ತದೆ ಅಲ್ಲಿ ಮಲಗಲಿ. ಯು ನೀಡ್ ನಾಟ್ ರಿಸ್ಕ್ ಈಸ್ ಲೈಫ್ ಅಗೇನ್. ಅವನ ಜೀವನವನ್ನು ಮತ್ತೆ ನೀವು ಆತಂಕಕ್ಕೆ ದೂಡಬೇಡ್ರಿ ಅಂತ ಅವಳು ಸಿಟ್ಟಿನಿಂದ ಹೇಳಿದ್ಲು. ಫಾದರ್ ಮಂಬಲ್ಡ್ ಆ್ಯಸ್ ಇ ವೆಂಟ್ ಇನ್ ಟು ಚೇಂಜ್. ಅವರು ತಮ್ಮ ಅರಿವೆಯನ್ನು, ಬಟ್ಟೆಯನ್ನು ಚೇಂಜ್ ಮಾಡಲಿಕ್ಕೆ ಹೋಗ್ತಾ ಗೊಣಗುಟ್ಟುತ್ತಾ ಅವರು ತಂದೆ ಹೋದರು. ಆಲ್ ರೈಟ್, ಮೋಲಿ ಕಾಡಲ್ ಆ್ಯಂಡ್ ಸ್ಪಾಯ್ಲ್ ಹಿಮ್ ಆ್ಯಸ್ ಮಚ್ ಆ್ಯಸ್ ಯು ಲೈಕ್. ನೀವು ಅವನನ್ನು ಅತ್ಯಂತ ಹೇಡಿಯಾಗಿ ಮಾಡ್ತೀರಾ, ಅವನನ್ನು ಹಾಳು ಮಾಡ್ತೀರಾ ಅಂತ ಗೊಣಗುತ್ತಾ ಅವರ ತಂದೆ ಡ್ರೆಸ್ ಚೇಂಜ್ ಮಾಡಲಿಕ್ಕೆ ಹೋದರು. ಓನ್ಲಿ ಡೋಂಟ್ ಬ್ಲೇಮ್ ಮಿ ಆಫ್ಟರ್ವರ್ಡ್ಸ್. ಆಮೇಲೆ ನನ್ನನ್ನು ಬೈಬೇಡ್ರಿ ಅಂತ ಅವನ ತಂದೆ ಹೇಳಿದರು. ಮೋಲಿ ಕಾಡಲ್ ಅಂತಂದ್ರೆ ಅವನನ್ನು ಹತ್ರ ಹೆಣ್ಣಿಗೆ ಮಾಡ್ತೀರಿ, ಅವನನ್ನು ಅತ್ಯಂತ ಧೈರ್ಯವಿಲ್ಲದವನ ಹಾಗೆ ನೀವು ಮಾಡ್ತೀರಾ ಅಂತ ಅವನ ತಂದೆ ಹೇಳಿದರು. ಸ್ವಾಮಿ ಫಾಲೋವಿಂಗ್ ದ ಹೋಲ್ ಕನ್ವರ್ಸೇಷನ್ ಫ್ರಮ್ ಅಂಡರ್ ದ ಬ್ಲ್ಯಾಂಕೆಟ್. ಈ ಎಲ್ಲ ಸಂಭಾಷಣೆಯನ್ನು, ಪೂರ್ತಿ ಸಂಭಾಷಣೆಯನ್ನು ಹೊದಿಕೆಯೊಳಗೆ ಮಲಗಿಕೊಂಡೇ ಸ್ವಾಮಿ ಕೇಳಿದ. ಫೆಲ್ಟ್ ಟ್ರೆಮೆಂಡಸ್ಲಿ ರಿಲೀವ್ಡ್ ಟು ಹಿಯರ್ ದ್ಯಾಟ್ ದಿಸ್ ಫಾದರ್ ವಾಸ್ ಗಿವಿಂಗ್ ಹಿಮ್ ಅಪ್. ಅವನಿಗೆ ಏನು ಅನಿಸ್ತಂದ್ರೆ ತುಂಬ ಅತ್ಯಂತ ರಿಲೀಫ್ ಆದಂಗೆ ಅನ್ನಿಸ್ತು. ಅವನಿಗೆ ಅಪ್ಪ ನಾನು ಬದುಕೊಂಡೆ ಅಂತಂದು ಅನ್ನಿಸ್ತು. ಯಾಕಂದರೆ ಕಡೆಗೂ ತನ್ನ ತಂದೆ ನನ್ನನ್ನು ಬಿಟ್ಟುಬಿಟ್ಟ ಅಂತಂದು ಅವನಿಗೆ ಅತ್ಯಂತ ರಿಲೀಫ್ ಆಯಿತು, ಅತ್ಯಂತ ಅವನಿಗೆ ಆರಾಮ ಎನಿಸ್ತು. ಇಲ್ಲಿಗೆ ಈ ಹೀರೋ ಪಾಠ ಮುಕ್ತಾಯವಾಯಿತು. ಹೀಗೆ ನಾವು ಮಾಡುವ ಪದ್ಯ ಗದ್ಯಗಳನ್ನು ನಿರಂತರವಾಗಿ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಪ್ಲೇಲಿಸ್ಟನ್ನು ನೋಡ್ತಾ ಇರಿ. ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು.